ಮಕ್ಕಳು ಇವತ್ತಿನಿಂದ ಒಂದು ಗಂಟೆಯಿಂದ ಫ್ರೀಯಾಗಿ ಎಲ್ಲ ವೇಗದೂತ ಬಸ್ಗಳನ್ನು ಕೂಡ ಸೇರಿ ಫ್ರೀಯಾಗಿ ಕರ್ನಾಟಕದ ಮಹಾಜನತೆಗೆ ನಮ್ಗೆ ಈ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಂತ ಮಹಾಜನತೆಯ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಡೆಯುವಂತೆ ನಡೆಯುವ ಸರ್ಕಾರ ನಮ್ಮ ಸರ್ಕಾರ. ಓ ತುಂಬ ಖುಷಿಯಾಗ್ತಿದೆ. ಮಧ್ಯಮ ವರ್ಗದವರಿಗೆ ತುಂಬ ಸಹಾಯ ಆಗ್ತಿದೆ. ಈಗ ನಾವು ಸಡನ್ನಾಗಿ ಊರಿಗೆ ಹೋಗಬೇಕಾಗಿತ್ತು, ಹಾಗಾಗಿ ನಮಗೆ ಆಧಾರ್ ಕಾರ್ಡ್ ತೋರಿಸ್ತಾರೆ ಅಂದರೆ ಓನ್ಲಿ ಕರ್ನಾಟಕದವ್ರಿಗೆ ಮಾತ್ರ. ಇದು ತುಂಬ ಖುಷಿಯಾಗ್ತಿದೆ. ಆದರೆ ಇಲ್ಲಿ ಜನರು ಸ್ವಲ್ಪ ಅರ್ಥ ಮಾಡ್ಕೋಬೇಕಂದರೆ ಕೊಟ್ಟಿರೋ ಅಂಥ ಒಂದು ಒಳ್ಳೆ ಇದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು. ಜನರು ತುಂಬ ಸಂತೋಷ ಆಗಿದೆ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಖುಷಿಯಾಗ್ತಿದೆ ಫ್ರೀ ಟ್ರಾವೆಲ್ ಮಾಡ್ತಾ ಇರೋದಕ್ಕೆ, ತುಂಬ ಖುಷಿ ಇದೆ. ಸೊ ಎಲ್ಲರಿಗೂ ಹೆಲ್ಪ್ ಆಗ್ತಿದೆ. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಖುಷಿ ಆಗ್ತಾ ಇದೆ ಸರ್, ಯಾಕಂದ್ರೆ ಹೆಣ್ಮಕ್ಳಿಗೆ ಓಡಾಡಲಿಕ್ಕೆ ಎಷ್ಟು ಅನುಕೂಲ ಆಗ್ತಾ ಇದೆ. ಆದರೂ ಇದು ಫಸ್ಟ್ ಟೈಮು, ನನಗೂ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ಯಾಕಂದ್ರೆ ನಾನು ಯಾವತ್ತೂ ಟ್ರಾವೆಲ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಸೊ ನನಗೂ ಗೊತ್ತಾಗ್ತಾ ಇಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ. ನೋಡಬೇಕು ಸರ್, ಹೆಣ್ಮಕ್ಳಿಗೆ ಒಳ್ಳೆಯ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಗ್ತಾಯಿದೆ ಸರ್, ತುಂಬ ಖುಷಿ ಆಗ್ತಾಯಿದೆ. ಫ್ರೀ ಕೊಡ್ತಾ ಇದ್ದಾರೆ, ತುಂಬ ಒಳ್ಳೇದು ಮಾಡ್ತಾವ್ರೆ, ಸಂತೋಷ. ಇದು ಚಾಮರಾಜನಗರಕ್ಕೆ, ಚಾಮರಾಜನಗರ. ಇಲ್ಲ ಸರ್, ತುಂಬ ಯೂಸ್ ಆಗ್ತಾ ಇದೆ. ಬಡವರಾಗಿರೋ ನಾರ್ಮಲ್ ಪೀಪಲ್ಸ್ಗೆ ಸರ್ಕಾರ ಈ ಥರ ಮಾಡಿರೋ ಫ್ರೀ ಬಸ್ ಬಿಟ್ಟಿರೋದ್ರಿಂದ ತುಂಬ ಸಹಾಯ ಆಗ್ತಿದೆ. ಕಾಂಗ್ರೆಸ್ಗೆ ಜೈ, ಸಿದ್ದರಾಮಯ್ಯಂಗೆ ಜೈ. ಸರ್ಕಾರ ಹಿಂಗೆ ಜನಗಳಿಗೆ ಒಳ್ಳೇದು ಮಾಡ್ತಾ ಇರಬೇಕು, ಅದರಿಂದ ಎಷ್ಟೋ ಕಷ್ಟದಲ್ಲಿರೋ ಜನಗಳಿಗೆ ತುಂಬ ಸಹಾಯ ಆಗುತ್ತೆ. ತುಂಬ ಖುಷಿ ಆಗ್ತಾ ಇದೆ ಸರ್, ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ. ತುಂಬ ಖುಷಿ ಆಗ್ತಾ ಇದೆ ಸರ್, ಗೌರ್ಮೆಂಟಿಂದ ಒಂದು ಹೆಲ್ಪ್ ಆಗಿದೆ ನಮಗೆ, ತುಂಬ ಖುಷಿ ಆಗ್ತಾ ಇದೆ. ತುಂಬ ಸಹಾಯ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ, ತುಂಬ ಖುಷಿಯಾಗಿದೆ. ಫ್ರೀ ಟಿಕೆಟ್ ಅಂತ ಇವತ್ತು ಬೆಳಗ್ಗೆಯಿಂದನೇ ಅಂದ್ಕೊಂಡಿದ್ದು, ನಾವು ಇವಾಗ ಮಧ್ಯಾಹ್ನದಿಂದ ಬಿಟ್ಟಿದ್ದಾರೆ. ಒಂದು ಗಂಟೆ ತಗೊಬಂದಿದ್ದೀವಿ, ಓಟನ್ ರೈಡ್ ತಗೊಂಡು. ಥ್ಯಾಂಕ್ಸ್ ಹೇಳ್ಬೋದು, ಎಲ್ಲರಿಗೂ ಅನುಕೂಲನೇ, ಎಲ್ಲರಿಗೂ ಅನುಕೂಲನೇ ಮಾಡಿಕೊಟ್ಟಿದ್ವಿ. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಥ್ಯಾಂಕ್ಸ್ ಹೇಳ್ತೀವಿ. ಎಲ್ಲಿಂದ ಬಂದಿರೋದು ಮೇಡಮ್? ನಾವು ಇಲ್ಲಿ ಬೆಂಗಳೂರಿಂದ ಕೆ ಎಮ್ ದೊಡ್ಡಿಗೆ ಹೋಗ್ತಾ ಇದ್ದೀವಿ. ಗೊತ್ತಿತ್ತು ಗೊತ್ತಿತ್ತು. ಇಲ್ಲ, ನಾವು ಮೊನ್ನೆ ಬಂದಿದ್ದು, ಮೊನ್ನೆ ಬಂದಿದ್ದು. ನಮಗೆ ತುಂಬ ಸಂತೋಷ ಆಗುತ್ತೆ ಸರ್, ಅವರು ಒಳ್ಳೆ ಸರ್ಕಾರ ಕೊಟ್ಟಿದ್ದಾರೆ ಅನುಕೂಲ. ಈ ಮಧ್ಯಮದವ್ರಿಗೆ, ಈ ಕಾರು ಈ ವೆಹಿಕಲ್ ಇಲ್ಲದವ್ರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಅವರು ನುಡಿದಂತೆ ನಡ್ಕೊಂಡಿದ್ದಾರೆ. ಧನ್ಯವಾದ. ಇಲ್ಲ ಇಲ್ಲ, ಅಲ್ಲಿ ಐ ಡಿ ಕಾರ್ಡ್ ಅದ, ವೈಫ್ ಅಲ್ಲ ನಮ್ಮ ಸಂಬಂಧಿ. ಹಾಂ ಹಾಂ, ಥ್ಯಾಂಕ್ಸ್ ಹೇಳ್ತೇನೆ ಸರ್. ನಿಮಗೆ ಕೊಡಲಿಲ್ಲ ಅಂತ ಏನಾದ್ರು ಅಸಮಾಧಾನ? ಇಲ್ಲ ಇಲ್ಲ ಇಲ್ಲ, ನಮಗೆ ಎಲ್ಲಕ್ಕೂ ಕೊಟ್ಬಿಟ್ರೆ ಸರ್ಕಾರ ಎಲ್ಲಿ ನಡೀತಾ ಸರ್? ಜೆಂಟ್ಸ್ಗೇನು ಬೇಡ, ನಮ್ಮ ಸೀನಿಯರ್ ಆಗಿದ್ದೀವಿ, ನಮಗೊಂದು ಸ್ವಲ್ಪ ಕಟ್ಟಾಗುತ್ತೆ, ಏನು ಮಾಡೋಕ್ಕಾಗುತ್ತೆ. ಧನ್ಯವಾದ ಹೇಳ್ತೀವಿ ಎಲ್ಲ. ಈಗ ಐದು ಜಾರಿಗಳನ್ನ, ಪ್ರಣಾಳಿಕೆಯನ್ನು ಜಾರಿ ಮಾಡಬೇಕು ಇಷ್ಟೇ ನಾವು ಕೇಳ್ಕೊತೀವಿ. ಧನ್ಯವಾದಗಳು.